ಕ್ಕೆ ಸೇರಿರುವಂತಹ ಎಲ್ಲ ಮೈಸೂರು ಜಿಲ್ಲೆಯ ನನ್ನ ತಂದೆ ತಾಯಂದಿರು ಹಾಗೂ ಯುವಕ ಮಿತ್ರರು, ರೈತ ಬಂಧುಗಳು ಹಾಗೂ ಎಲ್ಲ ಮಹಿಳೆಯರಿಗೆ ಮೊದಲನೇದಾಗಿ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಹಾಗೆ ಈ ಒಂದು ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಹಿರಿಯ ನಾಯಕರುಗಳಿಗೆ, ಶಾಸಕರುಗಳಿಗೆ, ಸಚಿವರುಗಳಿಗೆ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುಮಾರಣ್ಣನವರಿಗೆ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ಈ ಒಂದು ವೇದಿಕೆಗೆ ಬರಲಿಕ್ಕೆ ಆಹ್ವಾನ ನೀಡಿದಂಥ ನಮ್ಮ ಜಿಟಿ ದೇವೇಗೌಡ ಸಾಹೇಬರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಇವತ್ತು ನನ್ನನ್ನ ಹೆತ್ತಿ ಸಾಕಿ ಇಲ್ಲಿವರೆಗೂ ಬೆಳೆಸಿ ಇವತ್ತು ಸಮಾಜದಲ್ಲಿ ಗೌರವಯುತವಾಗಿ ಬದುಕಲಿಕ್ಕೆ ಕಾರಣಕರ್ತರಾದಂಥ ನನ್ನ ಪಾಲಿನ ದೇವರು, ನನ್ನ ತಂದೆ, ಈ ರಾಜ್ಯದ ಮುಖ್ಯಮಂತ್ರಿ, ಅವರ ಮುಂದೆ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬಹುಶಃ ನನ್ನ ಮುಖದಲ್ಲಿ ತಾವೆಲ್ಲರೂ ಗಮನಿಸ್ಬೋದು ಅನ್ಸುತ್ತೆ, ಒಂದು ಭಯ, ಒಂದು ಆತಂಕ. ಇವತ್ತು ನಿಜ ಹೇಳಬೇಕು ಅಂದ್ರೆ ನಮ್ಮ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಈ ಜಿಲ್ಲೆಯ ಜನ ತಾವುಗಳು ನಮ್ಮ ತಂದೆಯವ್ರನ್ನ ಈ ಬಾರಿ ಸಂಪೂರ್ಣವಾಗಿ ಕೈ ಹಿಡಿದು ರಾಮನಗರ ಜಿಲ್ಲೆ ಬೇರೆ ಅಲ್ಲ, ಮಂಡ್ಯ ಜಿಲ್ಲೆ ಬೇರೆ ಅಲ್ಲ, ಹಾಸನ ಜಿಲ್ಲೆ ಬೇರೆ ಅಲ್ಲ, ಮೈಸೂರು ಜಿಲ್ಲೆ, ಇದಿಷ್ಟು ಜಿಲ್ಲೆಗಳು ಜನ ನೀವುಗಳು ಇವತ್ತೇನು ಆಶೀರ್ವಾದ ಮಾಡಿ ನಿಮ್ಮ ಮನೆಯ ಮಗ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲಿಕ್ಕೆ ತಾವೆಲ್ಲರೂ ಇವತ್ತು ಪ್ರಾಮಾಣಿಕವಾದಂಥ ಪ್ರಯತ್ನ ಏರ್ಪಟ್ರಿ ಆ ಚುನಾವಣೆ ಸಂದರ್ಭದಲ್ಲಿ. ನಿಜವಾಗ್ಲೂ ನಮ್ಮ ಕೊನೆ ಉಸಿರಿವರೆಗೂ ಚಿರುಗಣೆಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕುಮಾರಣ್ಣ ಅವರು ಪ್ರತಿ ದಿನ ಪ್ರತಿ ಕ್ಷಣ ಬಹುಶಃ 4 ಗಂಟೆಗಳ ಕಾಲ ಅವ್ರು ನಿದ್ರೆ ಹೋದ್ರೆ ಹೆಚ್ಚೇನೋ, ಊಟ ಯಾವ ಟೈಮಿಗೆ ಮಾಡ್ತಾರೆ, ತಿಂಡಿ ಯಾವ ಟೈಮಿಗೆ ಮಾಡ್ತಾರೆ, ಅವ್ರಿಗೆ ಇರುವಂತಹ ಸಾವಿರಾರು ಟೆನ್ಷನ್ಗಳು ನಿಜವಾಗ್ಲೂ ನಾನು ಹತ್ತಿರದಿಂದ ಗಮನಿಸಿದಾಗ ಬಹುಶಃ ಯಾವುದೇ ಒಂದು ವ್ಯಕ್ತಿ ಇಷ್ಟು ಪ್ರಾಮಾಣಿಕವಾಗಿ ನಮ್ಮ ರಾಜ್ಯದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ರೈತರುಗಳಿಗೆ, ನಮ್ಮ ರೈತರುಗಳಿಗೋಸ್ಕರ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ, ಅವರ ಉಸಿರಿದು ಈ ರಾಜ್ಯದ ರೈತರುಗಳಿಗೆ ಇವತ್ತು ನನಗೆಲ್ಲೋ ಒಂದು ಕಡೆ ಒಂದು ಭಯ ಇದೆ ಮನಸ್ಸಿನಲ್ಲಿ. ನಮ್ಮ ತಂದೆಯವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ತಾವುಗಳು ಕೂಡ ನಾನು ಗಮನಿಸಿದ್ದೀನಿ ಎಷ್ಟೋ ಸಲಿ ನಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ತಾವುಗಳು ಬಹಳಷ್ಟು ಕಾಳಜಿ ವಹಿಸ್ತೀರಿ. ಅದೇ ರೀತಿ ಇವತ್ತು ಅವರ ಮಗನಾಗಿ ನಾನು ಅವರ ಆರೋಗ್ಯದ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ತೀನಿ. ಆದರೆ ನನಗೆ ಒಂದೇ ಮಾತು ಹೇಳ್ತಾರೆ, ಇವತ್ತು 37 ಸೀಟ್ಗಳು ಪಡ್ಕೊಂಡು ನಮ್ಮ ಪಕ್ಷ ಮತ್ತೊಮ್ಮೆ ನಮ್ಮ ತಂದೆಯವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಬಹುಶಃ ಒಂದು ದೇವರ ಅನುಗ್ರಹ ಹಾಗೂ ನಿಮ್ಮಂತ ದೇವರುಗಳು ಇವತ್ತು ನಮ್ಮ ತಂದೆಯವ್ರನ್ನ ಕೈ ಹಿಡಿದು ನಿಮ್ಮ ಮನೆಯ ಮಗನಾಗಿ ಇವತ್ತು ನೀವೇನು ಸ್ವೀಕಾರ ಮಾಡಿ ಇವತ್ತು ತಂದೆಯವ್ರಿಗೆ ಈ ಒಂದು ಸ್ಥಾನದಲ್ಲಿ ಕೂರಿಸ್ಲಿಕ್ಕೆ ಕಾರಣಕರ್ತರಾಗಿದ್ದೀರಾ. ಯಾವತ್ತಿಗೂ ನಿಮ್ಮ ಋಣ ನಮ್ಮೇಲಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಇವತ್ತು ಒಂದು ಸಣ್ಣ ರೈತ ಕುಟುಂಬದಲ್ಲಿ ಹುಟ್ಟಿ ಎಚ್ ಡಿ ದೇವೇಗೌಡರು ಸಾಹೇಬರು ಬಹಳ ಕೆಳಮಟ್ಟದಿಂದ ಕಷ್ಟಪಟ್ಟು ಇವತ್ತು ಒಬ್ಬ ರೈತನ ಮಗ ಆಗಿ ಅವರು ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ಕೊನೆಗೆ ಆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಕೂರಿಸಿದಂತ ದೇವರುಗಳು ನೀವು ಇವತ್ತು ದೇವೇಗೌಡರಿಗೆ. ಇವತ್ತು ಮತ್ತೊಮ್ಮೆ ಮುಂಬರುವ ಒಂದು ಲೋಕಸಭಾ ಚುನಾವಣೆ ಏನಿದೆ ಇದರಲ್ಲಿ ನೀವೆಲ್ಲರೂ ಸೇರಿ ದೇವೇಗೌಡರಿಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಬೇಕು. ಇವತ್ತು ಅದರಲ್ಲೂ ಇವತ್ತು ಜಿ ಟಿ ದೇವೇಗೌಡರು ಸಾಹೇಬರು ಒಂದು ಮಾತು ಹೇಳ್ತಾ ಇದ್ರು, ವಿಶೇಷವಾಗಿ ಮೈಸೂರು ಜಿಲ್ಲೆಯಿಂದ ನಮ್ಮ ಪಕ್ಷ ತೀರ್ಮಾನ ಮಾಡಿದಂತ ಒಂದು ಅಭ್ಯರ್ಥಿ ಅಂದ್ರೆ ತಾವುಗಳು ತಮ್ಮ
ತಮ್ಮ ಭಾವನೆಗಳಲ್ಲಿ ತಮ್ಮ ಭಾವನೆಗಳಿಗೆ ಸ್ಪಂದಿಸಿ ಇವತ್ತು ಯಾರು ಅಭ್ಯರ್ಥಿ ಆಗಬೇಕು ಅಂತ ನಮ್ಮ ಪಕ್ಷದಲ್ಲಿ ಇವತ್ತು ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಯಾರೇ ಅಭ್ಯರ್ಥಿ ಆಗ್ಬೋದು ಆ ಅಭ್ಯರ್ಥಿನ ಗೆಲ್ಲಿಸಿ ಇವತ್ತು ತಾವುಗಳು ಹೆಚ್ಚಿನ ಶಕ್ತಿ ತುಂಬಬೇಕು JDS ಪಕ್ಷಕ್ಕೆ ಅಂತ ಕೇಳ್ಕೊಳ್ಳಿಕ್ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ ಇವತ್ತು ನನಗೆ ರಾಜಕೀಯದ ಅನುಭವ ತುಂಬಾ ಕಮ್ಮಿ ಇದೆ, ನಾನು ಒಪ್ಕೋತೀನಿ. ಇವತ್ತು ಇವಾಗ ತಾನೇ ಕಂಡು ಬಿಡ್ತಾ ಇದ್ದೀನಿ ನಾನು. ಆದ್ರೆ ಎಲ್ಲ ಒಂದ್ ಕಡೆ ನನ್ನ ಮನಸ್ಸಿನಲ್ಲಿ ದೇವರು ನನಗೆ ಇಂಥ ಕುಟುಂಬದಲ್ಲಿ ಇವತ್ತು ಜನ್ಮವನ್ನು ನೀಡಿದ್ದಾನೆ, ಇಂಥ ಒಂದು ತಂದೆ ಪಡೀಲಿಕ್ಕೆ ಬಹುಶಃ ನನ್ನ ಯಾವುದೋ ಜನ್ಮದ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಂಥ ಒಂದು ಅವಕಾಶನ ನನ್ನ ಕೊನೆ ಉಸಿರವರೆಗೂ ಕರ್ನಾಟಕದ ಜನತೆಗೋಸ್ಕರ, ಅದರಲ್ಲೂ ವಿಶೇಷವಾಗಿ ನಮ್ಮ ಭಾಗದ ರೈತರುಗಳಿಗೋಸ್ಕರ ಹೋರಾಟ ಮಾಡಲಿಕ್ಕೆ ಇವತ್ತು ನಾನು ಸಿದ್ಧನಾಗಿದ್ದೇನೆ. ದಯವಿಟ್ಟು ಇವತ್ತು ನನ್ನ ತಂದೆಯವ್ರನ್ನ ಯಾವ ರೀತಿ ನಿಮ್ಮ ಮನೆಯ ಮಗನಾಗಿ ತಾವೆಲ್ಲ ಸ್ವೀಕಾರ ಮಾಡಿದ್ರಿ, ಯಾವ ರೀತಿ ನಮ್ಮ ತಂದೆಯವರು ತಮ್ಮ ಮನೆಯ ಮಗನಾಗಿ ತಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಪ್ರತಿಯೊಂದು ವಿಷಯದಲ್ಲೂ ತಮಗೆ ಸ್ಪಂದಿಸಿ ಇವತ್ತು ಕುಮಾರಣ್ಣ ಅವರೇನು ಇವತ್ತು ನಿಂತಿದ್ದಾರೆ ತಮ್ಮಗಳ ಮುಂದೆ. ಇದೇ ರೀತಿ ನಾನೇನಾದ್ರು ತಪ್ಪು ಮಾಡಿದ್ರೆ ನನ್ನ ತಿದ್ದಿ, ನಾನು ನಿಮ್ಮ ಮನೆಯ ಮಗ, ದಯವಿಟ್ಟು ನನಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ ತಮ್ಮಗಳನ್ನ ಸೇವೆ ಮಾಡಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋದ ಚುನಾವಣೆಯಲ್ಲಿ ನಮ್ಮ ತಂದೆಯವರ ಭಾಷಣ ನಾನು ಗಮನಿಸ್ತಾ ಇದ್ದೆ. ತಮ್ಮಗಳ ಹತ್ರ ಮಾತಾಡಬೇಕಾದ್ರೆ ನಮ್ಮ ತಂದೆಯವರು ಬಹಳ ಒಂದು ಭಾವನಾತ್ಮಕ ಜೀವಿ, ತಾವೆಲ್ಲರೂ ಗಮನಿಸಿದ್ದೀರಿ. ನಮ್ಮ ತಂದೆಯವರು ಯಾವಾಗಲೂ ಒಂದು ಮಾತು ಹೇಳೋರು, ಇವತ್ತು ನಾವು ನಿಮ್ಮನ್ನ ಆಳೋರಲ್ಲ ಆದ್ರೆ ನಾವು ನಿಮ್ಮ ಸೇವಕರು ಅಂತ ಹೇಳ್ತಾರೆ. ನಿಜವಾಗ್ಲೂ ನಾನು ಕೂಡ ಇವತ್ತು ನಿಮ್ಮ ಸೇವಕನಾಗಿ ತಮ್ಮಗಳ ಜೊತೆ ತಮ್ಮಗಳ ಕಷ್ಟ ಸುಖಕ್ಕೆ ಸ್ಪಂದಿಸಿ ಕೊನೆ ಉಸಿರವರೆಗೂ ಇರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನೇನಾದ್ರು ತಪ್ಪು ಮಾತಾಡಿದ್ರೆ ಈ ಒಂದು ಸಂದರ್ಭದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಏಕೆಂದ್ರೆ ನನಗೆ ಆವಾಗಲೇ ಹೇಳ್ದಂಗೆ ರಾಜಕೀಯದ ಅನುಭವ ಕಮ್ಮಿ. ಇದೇ ನನ್ನ ಮೊದಲನೇ ವೇದಿಕೆ. ಈ ವೇದಿಕೆಯಲ್ಲಿ ಇಂಥ ಹಿರಿಯರ ಜೊತೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮನಸ್ಪೂರ್ವಕವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗಳಿಗೆ ಮತ್ತೊಮ್ಮೆ, ತಾವು ಬಹುಶಃ ಐದೂವರೆಯಿಂದ ಕೂತಿದ್ರಿ ಅನ್ಸುತ್ತೆ, ಇವತ್ತು ಕುಮಾರಣ್ಣ ಅವರು ತಡವಾಗಿ ಬಂದಿರೋದು ತಾವೆಲ್ಲರೂ ಅರ್ಥೈಸ್ಕೋತೀರಾ. ಯಾಕೆಂದ್ರೆ ಆಗ್ಲೇ ಹೇಳ್ದಂಗೆ ಅವ್ರಿಗೆ ಒಂದು ಕ್ಷಣ ಕೂಡ ಇವತ್ತು ವೇಸ್ಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೂ ಕೂಡ ತಾವುಗಳು ಇವತ್ತು ಕುಮಾರಣ್ಣನ್ಗೋಸ್ಕರ ನೀವಿವತ್ತೇನ್ ತಾಳ್ಮೆಯಿಂದ ಕೂತ್ಕೊಂಡು ಕುಮಾರಣ್ಣನ ಭಾಷಣ ಕೇಳಬೇಕು ಅಂತ ತಾವೆಲ್ಲರೂ ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳೇನ್ ಕಾಯ್ತಾ ಇದ್ದೀರಿ. ಇವತ್ತು ನಾನು ಕೂಡ ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕುಮಾರಣ್ಣನ ಭಾಷಣ ಕೇಳಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೇನೆ. ಮತ್ತೊಮ್ಮೆ ಬರ್ತೀನಿ, ನಿಮ್ಮ ಜೊತೆಲೇ ಇರ್ತೀನಿ. ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ತಂದೆ ತಾಯಂದ್ರಿಗಳಿಗೆ ಮತ್ತೊಮ್ಮೆ ಧನ್ಯವಾದ. ನಾನು ಏನಾದ್ರು ತಪ್ಪು ಮಾತಾಡಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ಧನ್ಯವಾದ. ಈಗ ನಮ್ಮ BSP ಮಹೇಶ್ ಅಣ್ಣ ಮಾತಾಡಬೇಕಾಗಿತ್ತು, ಸನ್ಮಾನ್ಯ ವಿಶ್ವನಾಥ್ ಅವ್ರು ಮಾತಾಡಬೇಕಾಗಿತ್ತು, ಸಾರಾ ಮಹೇಶ್ ಅವ್ರು ಮಾತಾಡಬೇಕಾಗಿತ್ತು, ಪುಟ್ಟರಾಜ್ ಅವ್ರು ಮಾತಾಡಬೇಕಾಗಿತ್ತು. ಅವರೆಲ್ಲರೂ ಹೇಳ್ತಾ ಇದ್ದಾರೆ ನಮ್ಗೆ ಯಾರಿಗೂ ಬೇಡ, ಜನ ಕಾಯಿಸೋದು ಬೇಡ, ಕುಮಾರನ ಒಬ್ಬರೇ ಮಾತಾಡಲಿ ಅಂತ ಎಲ್ಲ ತೀರ್ಮಾನ ಕೊಟ್ಬಿಟ್ಟಿದ್ದಾರೆ. ಆಯ್ತಾ? ಆಮೇಲೆ 5 ನಿಮಿಷ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಸನ್ಮಾನ ಮಾಡಿಬಿಡ್ತಾರೆ, ಅದಾದ್ಮೇಲೆ ಕುಮಾರಣ್ಣ ಒಬ್ಬರೇ ಮಾತಾಡ್ತಾರೆ. ಆಗ್ಬೋದಾ? ವೇದಿಕೆ ಮೇಲೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರುಗಳಿದ್ದಾರೆ, ಅನ್ನದಾನಿಯವರು, ಮರ್ತಿಬೇಗೌಡರು, ಶ್ರೀಕಂಠೇಗೌಡರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಎಲ್ಲ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಜನ ಕರ್ಕೊಂಡ್ಬಂದಿದ್ದಾರೆ. ಕಾರ್ಯಕ್ರಮ